ನಾನು ಇವತ್ತು ಕೂತಿರೋದು ನನ್ನ ಹಿರಿಯಣ್ಣ, ಇಡೀ ಕನ್ನಡ ನಾಡಿಗೆ ಅಣ್ಣ, ನಮ್ಮ ರಾಜಣ್ಣ. ಅವ್ರ ಬಗ್ಗೆ ಮಾತಾಡೋದಕ್ಕೆ ರಾಜಣ್ಣ, ಆ ಹೆಸರಿನಲ್ಲೇ ಎಷ್ಟು ಜೇನಿದೆ ಅಲ್ಲ, ಎಂಥ ಮಧುರವಾಗಿದೆ ಅಲ್ಲ. ಅವ್ರ ಮನಸ್ಸು ಅಷ್ಟೇ ಮಧುರ, ಅಷ್ಟೇ ಅವ್ರ ಹೃದಯ. ಆ ಹೃದಯದೊಳಗೆ ಯಾರ್ಯಾರು ಜಾಗ ಸಿಕ್ಕಿತ್ತು, ಇಡೀ ಕರ್ನಾಟಕ ಜನಕ್ಕೆ ಸಿಕ್ಕಿದೆ. ನಾವೆಲ್ಲರೂ ರಾಜಣ್ಣ ಅವ್ರ ಹೃದಯದಲ್ಲಿ ಇದ್ದೀವಲ್ಲ ಅಂತ ನೀವು ಹೇಳ್ಬೋದು. ಆದರೆ ಆ ಹೃದಯದಲ್ಲೂ ಕೆಲವು ಸ್ಪೆಷಲ್ ಜಾಗಗಳಿತ್ತಲ್ಲ, ಆ ಜಾಗದಲ್ಲಿ ಅವಕಾಶ ಸಿಕ್ಕಿದವ್ರಿಗೆ ಅವರ ಒಡನಾಟ ಅದೆಷ್ಟು ಖುಷಿ ಕೊಟ್ಟಿದೆ ಅಂದರೆ, ಇವತ್ತಿಗೂ ರಾಜಣ್ಣ ನಮ್ಮೊಂದಿಗೆ ಇಲ್ಲ ಅಂತ ಅನ್ನಿಸ್ತಾ ಇಲ್ಲ. ನನ್ನ ರಾಜಣ್ಣನ ಒಂದು ಒಡನಾಟ 4 ದಶಕ ಆಗ್ತಾ ಬರ್ತಾ ಇದೆ, 40 ವರ್ಷದ ಹತ್ತತ್ರ. ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ಪಾಲಿಟೆಕ್ನಿಕಲ್ಲಿ ನಾನು ಸಿನಿಮಾಟೋಗ್ರಫಿ ಓದ್ತಿದ್ದಾಗ ಬೆಂಗಳೂರು ನಾಗೇಶ್ ಅಂತ, ಇವಾಗ ನಟ ನಿರ್ದೇಶಕ, ಅವ್ರ ಹೆಸರು ನೀವೆಲ್ಲ ಕೇಳಿದ್ದೀರಿ. ಅವರು ನನಗೆ ಸೀನಿಯರ್ ಆಗಿದ್ದರು, ನಾವೆಲ್ಲ ಒಟ್ಟಿಗೆ ನಾಟಕ ಆಡ್ತಿದ್ವು. ಅವರು ಸಿನಿಮಾಟೋಗ್ರಫಿ ಕೋರ್ಸ್ ಮುಗಿಸಿ ಸಿನಿಮಾ ಇಂಡಸ್ಟ್ರಿ ಎಂಟರ್ ಆಗಿದ್ದರು. ತುಂಬಿದ ಕೊಡ ಅನ್ನೋ ಒಂದು ಸಿನಿಮಾ ರಾಜಣ್ಣ ಲೀಲಾವತಿಯವರೆಲ್ಲ ಪಾರ್ಟ್ ಮಾಡಿದ್ವಿ. ಇನ್ನು ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ದವ್ರು ನಾವು. ನಾಗೇಶ್ ಅನ್ನೋ ನಮ್ಮನೇ ಆರ್ಟಿಸ್ಟ್ ಇದ್ದರೆ ಅವಾಗ ಹತ್ತಿರ ಹೋಗ್ಬೋದು ಅಂತ. ಸೊ ನಾಗೇಶನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಈ ಥರ ಬರ್ತೀವಿ ಅಂತ. ಬಾ ಬಾ ಬಾ, ಖಂಡಿತ ಬಾ, ಅದಕ್ಕೇನಂತೆ ಅಂದ. ನಾನು ನನ್ನ ಸ್ನೇಹಿತರು ಕೆಲವರು ಹೈಲೈಟ್ಸ್ ಹೋಟ್ಲಿಗೆ ಹೋದ್ವು. ನಾಗೇಶನ್ನ ಭಾಳ ವಿಶ್ವಾಸವಾಗಿ ಮಾತಾಡ್ಸೋದು. ನಾಗೇಶ ನಮ್ಮದು 3 ವರ್ಷ ಜೊತೆ ಇದ್ರೂ ಅವನು ಯಾಕೆ ಅವತ್ತಷ್ಟು ವಿಶ್ವಾಸವಾಗಿ ಮಾತಾಡ್ಸೋದು? ಸ್ನೇಹ ಇದ್ದಿದ್ದು ಒಂದು, ಇನ್ನೊಂದು ಅವನಿಂದ ಒಂದು ದೊಡ್ಡ ಕೆಲಸ ಆಗಬೇಕಾಗಿತ್ತಲ್ಲ, ರಾಜಣ್ಣ ಅವ್ರನ್ನ ಪರಿಚಯ ಮಾಡಿಸೋದು. ಕರ್ಕೊಂಡೋಗಿ ನಾಗೇಶ್ ಕರ್ಕೊಂಡೋಗಿ ರಾಜಣ್ಣ ಅವರು ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದರು. ಸ್ನಾನ ಗಿನ ಮಾಡಿ ಇನ್ನೆಲ್ಲೋ ಸಂಜೆ ಹೊರಡಬೇಕಾಗಿತ್ತು. ಅದೇ ಶುಭ್ರ ಪಂಚೆ ಶುಭ್ರ ಶರ್ಟು ಹಾಕ್ಕೊಂಡು ಈಚೆ ಬಂದರು. ನಾಗೇಶ್ ಇದ್ದನು, ರಾಜಣ್ಣ ಇವರು ನಾರಾಯಣ ಸ್ವಾಮಿ ಅಂತ, ಸಿನಿಮಾಟೋಗ್ರಫಿ ಓದ್ತಾ ಇದ್ದಾರೆ, ನನಗೆ ಜೂನಿಯರ್ ಆಗಿದ್ದರು, ನಾಟಕಗಳಲ್ಲಿ ಪಾರ್ಟ್ ಮಾಡ್ತಾನೆ, ಪರವಾಗಿಲ್ಲ ನಾಟಕದಲ್ಲೂ ಹಾಗೆ. ನನಗೆ ಮರೆಯೋಕ್ಕಾಗಲ್ಲ, ಮರೆಯೋಕ್ಕಾಗಲ್ಲ, ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡ್ಬೋದು. ಹತ್ತಿರ ನಿಂತಿದ್ದೆ, ಕೆನ್ನೆ ಸವರಿದ್ರು, ನಾಟಕದಲ್ಲಿ ಪಾರ್ಟ್ ಮಾಡ್ತೀರಂತೆ, ನಾನು ಕಂಪ್ನಿ ನಾಟಕದಲ್ಲಿ ಬಂದಿದ್ದು, ಆ ನಾಟಕ ಅನ್ನೋದು ಭಾಳ 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 ಸಂತೋಷ ಕೊಡುತ್ತೆ ಅಂದರು. ಆ ಒಂದು ಸ್ಪರ್ಶ ಇತ್ತಲ್ಲ, ಆ ಒಂದು ಸ್ಪರ್ಶ ಮರೆಯೋಕ್ಕಾಗಲ್ಲ. ಆ ಥರದ್ದು ಸ್ಪರ್ಶ ನನಗಿನ್ನೂ ಸಿಕ್ಕಿಲ್ಲ. ನಾನು ಅವ್ರನ್ನ ಹೊಗಳಬೇಕು, ಅವ್ರ ಬಗ್ಗೆ ಮಾತಾಡಬೇಕು ಅಂತಲ್ಲ, ಅವರ ವ್ಯಕ್ತಿತ್ವ, ಅವರ ಪ್ರೀತಿ ವಿಶ್ವಾಸ ಇಡೀ ಅವರ ಶರೀರದಲ್ಲಿ, ಅವ್ರ ಮನಸ್ಸಲ್ಲಿ ಹೇಗೆ ತುಂಬಿತ್ತು ಅನ್ನೋದಕ್ಕೋಸ್ಕರಿಸ್ಬೇಕು. ನಾಟಕದವರಾಗಿ ಗಂಗಾಧರ ಈಶ್ವರನ ಪಾರ್ಟು ನೀವು ಮನ್ಮಥನ ಪಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ನಮಗೆ ಪಾರ್ಟ್ ಯಾವ್ದಾರ ಆಗಲಿ, ಸಿನಿಮಾದಲ್ಲೊಂದು ಅವಕಾಶ ಸಿಕ್ತಿದೆಯಲ್ಲ, ಯಾರ್ಯಾರು ಇರ್ತಾರೆ ಅಂತ ಕೇಳಿದ್ರು. ರಾಜ್ಕುಮಾರ್, ಜಯಂತಿಯವರು, ನರಸಿಂಹರಾಜು, ದ್ವಾರಕೀಶ್ ಅಂದರು. ಯಾವಾಗ ಬರಬೇಕು ಸರ್ ಅಂತವ್ರು, ಸಂಜೆ ಹೊತ್ತಿಗೆ ಬಂದರೆ ಸಾಕು ಕಲಾಕ್ಷೇತ್ರದಲ್ಲಿ. ಸಂಜೆ ಯಾವನ ಹೋಗ್ತಾನೆ, ಮಧ್ಯಾಹ್ನ ಕೂತ್ಕೊಂಡ್ಬಿಟ್ಟಿದ್ದು ಅಲ್ಲಿ ನೋಡ್ಬೇಕಲ್ಲ. ನಾವು ಪಾರ್ಟ್ ಇರ್ತಾನೆ, ಸಿನಿಮಾ ನಟರು ದೊಡ್ಡ ದೊಡ್ಡವ್ರ ಜೊತೆ ಇರ್ತೀವಿ ಅಂತ. ಅಲ್ಲಿ ಎಲ್ಲರೂ ಶೂಟಿಂಗು ನಡೀತಿತ್ತು, ಆ ಶೂಟಿಂಗ್ ನಡೆಯೋದು ನೋಡ್ತಾ ಇದ್ವಿ. ಮಧ್ಯ ಶೂಟಿಂಗಲ್ಲಿ ವಿರಾಮ, ಇನ್ನೊಂದು ಶಾರ್ಟ್ ತೆಗಿಯೋಕ್ಕೆ ಮುಂಚೆ ಬ್ರೇಕ್ ಇರ್ತದಲ್ಲ, ಆವಾಗ ರವೀಂದ್ರ ಕಲಾಕ್ಷೇತ್ರದ ಸ್ಟೇಜ್ ಮೇಲೆ ನರಸಿಂಹರಾಜನ ಬಾಲಣ್ಣ ರಾಜಣ್ಣ ಎಲ್ಲ ಕೂತ್ಕೊಂಡು ಹೊರಟೆ ಹೊಡೆಯೋರು, ದ್ವಾರಕೀಶ ಎಲ್ಲ ಇರ್ತಿದ್ರು. ಸೊ ನಾನು ಗಂಗಾಧರನು ಸ್ಟೇಜ್ ಮೇಲೆ ಹೊರಟೋಗಿದ್ದು, ಏನು ಭಾಳ ಭಾಳ ವರ್ಷದಿಂದ ಪರಿಚಯ ಇದ್ದಂಗೆ ರಾಜಣ್ಣನ ಹೆಗಲ ಮೇಲೆ ಹಾಕ್ಕೊಂಡು ನಾವು ಮಾತು. ಅಲ್ಲಿ ಯಾರೂ ಬೇಡ ಅನ್ನಲಿಲ್ಲ, ಯಾರೂ ದೂರ ಹೋಗಯ್ಯ ಅನ್ನಲಿಲ್ಲ. ಕೈ ಇಟ್ಟು ಮಾತಾಡ್ತಿದ್ದಾಗ ಒಂದ್ಸಲ ರಾಜಣ್ಣ ತಲೆ ಎತ್ತು ನೋಡಿದ್ರು, ನಾನು ಕೈ ಇಟ್ಕೊಂಡು ಮಾತಾಡ್ತಿದ್ದೆ, ಸುಮ್ಮನೆ ಒಂದ್ಸಲ ನಕ್ಕರು, ಆಮೇಲೆ ಅಂದರು ಗೊತ್ತು ಏನು ಕೇಳ್ತಾರೆ ಅಂತ. ಈ ಥರ ಇಲ್ಲಿ ನಾಟಕ ದೃಶ್ಯ ಬರುತ್ತಂತೆ, ಪಾರ್ಟ್ ಮಾಡೋಕ್ಕೆ ಬಂದಿದ್ದೀವಿ. ನನ್ನ ಹೆಸರು ಇದು, ನಾನು ಮನ್ಮಥನ ಪಾರ್ಟ್ ಮಾಡ್ತೀನಿ, ಅವರು ಈ ಗಂಗಾಧರ ಈಶ್ವರನ ಪಾರ್ಟ್ ಮಾಡ್ತಾರೆ ಅಂದೆ. ಮನ್ಮಥ ಒಳ್ಳೆ ಮಣ್ಣು ಮೆತ್ತದಂಗಿದೆಯಪ್ಪ, ಬಂಗಾರವಾಗಿ ಕಾಣಿಸ್ತಿದ್ದಿ ಅಂದರು. ನಾನು ಹೇಳಿದೆ, ನಿಮ್ಮ ಕೈ ನಾ ಮರೆಯಲ್ಲ, ತುಂಬಿದ್ಕೊಳ್ಳ ಶೂಟಿಂಗಲ್ಲಿ ನಾಗೇಶ್ ಅವ್ರ ಜೊತೆ ಬಂದಾಗ ನೀವು ನನಗೆ ಆಶೀರ್ವಾದ ಮಾಡಿದ್ರಿ. ಇದೇ ಮೊದಲನೇ ಸಲ ನಾನು ಸಿನಿಮಾ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು, ನನಗೆ ಆಶೀರ್ವಾದ ಬೇಕು ಅಂದೆ. ಆವತ್ತು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು, ಮನ್ಮಥನಾಗಿ ಬಂದಿದ್ದೀರಿ. ಯಾವ ಧ್ವನಿ ಇಲ್ಲ ಅಂದರು, ಮನ್ಮಥನ ಪಾರ್ಟಿಯಿಂದ ಶುರುವಾಯಿತು, ಮನ್ಮಥನಿಗೂ ಪ್ರಣಯಿಗೂ ಸಂಬಂಧ ಅಂತ ಕಾಣುತ್ತೆ, ಇಡೀ ಕರ್ನಾಟಕ ಪ್ರಣಯ ರಾಜ ಅಂತ ಕರೆಯುತ್ತೆ.
ಈ ಪ್ರಣಯ ರಾಜ ಅಂತ ಟೈಟ್ಲ್ ಕೊಟ್ಟಾಗಲೂ ಒಂದ್ಸಲ ರಾಜನ ಹತ್ರ ಹೋದೆ, ರಾಜನ ಹಿಂಗ್ ಟೈಟ್ಲ್ ಕೊಟ್ಟಿದ್ದಾರೆ ಅಂದೆ. ಅಂತಾಗಿದೆ ಮನ್ಮತ ಅಲ್ವೇ ನೀವು ಅಂದರು. ಆ ಸ್ನೇಹ ಆ ಪ್ರೀತಿ ಎಲ್ಲಿ ಹೋಗುತ್ತದಲ್ಲ, ಆ ನೆನೆಸ್ಕೊಂಡಷ್ಟು ನಮಗೆ ಏ ಹೇಳ್ತಾ ಹೋಗ್ಬೇಕು. ಬಹುಶಃ ನಾವು ಹೇಳ್ತಾ ಹೋದರೆ ಒಬ್ಬೊಬ್ಬ ಕಲಾವಿದನು ರಾಜನನ್ನ ಬಗ್ಗೆ ಮಾತಾಡಬೇಕು ಅಂದರೆ 15 ದಿವಸ, 1 ತಿಂಗಳು ಕಂಟಿನ್ಯೂಸ್ ಮಾತಾಡಿದ್ರೂ ಮುಗಿಯಲ್ಲ. ಲಗ್ನ ಪತ್ರಿಕೆ ಇದೆಲ್ಲ ಆದಮೇಲೆ ಮಧುರ ಮಿಲ್ನ ನಾನು ನನ್ನ ಎಂಟ್ರಿ ಆ್ಯಸ್ ಎ ಹೀರೋ, ಅದಾದಮೇಲೆ ಕಲ್ಪವೃಕ್ಷ ಅನ್ನೋ ಸಿನಿಮಾ, ಅದಾದಮೇಲೆ ಚಿಕ್ಕಮ್ಮ ಅಂತ ಒಂದು ಮದ್ರಾಸ್ ಸಿನಿಮಾ, ಚಿಕ್ಕಮ್ಮ ಅನ್ನೋ ಸಿನಿಮಾಲಿ ಜಯಂತಿಯವರು ನಾನು ಅಂಡ್ ಅಕ್ಕ ತಮ್ಮನ ಪಾರ್ಟು. ಅದರಲ್ಲಿ ರಾಜಣ್ಣ ಒಂದು ಗೆಸ್ಟ್ ರೋಲ್ ಕೊನೆಯಲ್ಲಿ ಬರ್ತಾರೆ, ಜಯಂತಿ ಅವರ ಇದಕ್ಕೆ ಬರ್ತಾರೆ. ಬಹುಶಃ ರಾಜಣ್ಣ ಗೆಸ್ಟ್ ರೋಲ್ ಮಾಡಿದ್ದು ಭಾಳ ಭಾಳ ಅಪರೂಪ, ಅಥವಾ ಅದು ಒಂದೇನೇನೋ ಗೊತ್ತಿಲ್ಲ. ಯಾಕೆಂದರೆ ಪ್ರೊಡ್ಯೂಸರು ಅಂಡ್ ಡೈರೆಕ್ಟ್ ಕ್ಯಾಮ್ರಾಮನ್ ಒಬ್ಬರೇ ಆಗಿದ್ದರು, ಸಂಪತ್ ಅಂತ, ಅವ್ರ ಮೇಲಿನ ವಿಶ್ವಾಸಕರ ಮಾಡಿದ್ದು. ಸೊ ಅದರ ಶೂಟಿಂಗ್ ನಡೆಯುವಾಗ ರಾಜಣ್ಣ ಬಂದಾಗ ಲಗ್ನ ಪತ್ರಿಕೆ ಆದಮೇಲೆ ನಾನು ಅವ್ರು ನೋಡ್ತಾ ಇದ್ದಿದ್ದಾಗಲೇ ಹೊಸಬ ಶ್ರೀನಾಥ್ ಅಂತ ಬಂದಿದ್ದಾನೆ ಅವ್ರ ಕಿವಿಗೂ ಬಿದ್ದಿತ್ತು. ಮದ್ರಾಸ್ ವೀನಸ್ ಸ್ಟುಡಿಯೋಲ್ಲಿ ಶೂಟಿಂಗು ನೋಡಿದ್ರು, ನಾನು ಹೇಳಿದೆ ನಮಸ್ಕಾರ ಶ್ರೀನಾಥ್ ಅಂದರು. ಹೌದು ನಾ ಶ್ರೀನಾಥು, ನಿಮ್ಮ ಜೊತೆ ಪಾರ್ಟ್ ಮಾಡ್ತಾ ಇದ್ದೀನಿ, ಸಂತೋಷ. ಅಯ್ಯೋ ನಮಗೆ ಭಾಳ ಸಂತೋಷ ಆಗಬೇಕದು ಹೊಸಬ್ರ ಜೊತೆ ಮಾಡೋಕ್ಕೆ ಅಂದರು. ನಾ ಹೊಸಬ ಅಲ್ಲ, ಭಾಳ ಹಳಬ ಅಂದೆ. ಹೇಗೆ ಅಂದರು, ನಾನು ನಿಮ್ಮ ಜೊತೆ ಈಗಾಗಲೇ ಪಿಚ್ಚಲ್ಲಿ ಮಾಡಿದ್ದೀನಿ, ಮರೆತು ಬಿಟ್ರಲ್ಲ ನೀವು ಅಂದೆ. ಏನು ಭಾಳ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಬೇಕು ಅನ್ನೋದು ನನ್ನ ಮನಸ್ಸಲ್ಲಿ. ಯಾವುದು ಅಂದರು, ಲಗ್ನ ಪತ್ರಿಕೆ ಅಂದೆ. ಆ ಕ್ಷಣದಲ್ಲಿ ಒಂದ್ಸಲ ಹಿಂಗೆ ನೋಡಿ ಮನ್ಮಥ ಅಂದರು, ಜ್ಞಾಪಕ ಶಕ್ತಿ. ಹೌದು ಅಂದೆ, ಭಾಳ ಸಂತೋಷ. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಎಲ್ಲ ಬೇಕಾದಷ್ಟು ಹೇಳ್ಕೊಟ್ರು. ಅವ್ರಿಗೆ ಶೂಟಿಂಗ್ ಹೋಗೋಣ ಅಂದರು. ಅವರು ಕೃಷ್ಣನ ವೇಷ ಹಾಕ್ಕೊಂಡಿದ್ದಾರೆ, ಕಿರೀಟ ಎಲ್ಲ ಹಾಕ್ಕೊಂಡು. ನಾನು ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡಬಾರ್ದು. ಇಲ್ಲಿ ನಮ್ಮ ಇದರಲ್ಲಿ ನಾನು ಕೃಷ್ಣ ಪಾತ್ರಧಾರಿ, ನೀವು ನಾರದನ ಪಾತ್ರಧಾರಿ, ಇಬ್ಬರು ನಾವು ಆ ವೇಷಭೂಷಣ ಹಾಕ್ಕೊಂಡಿದ್ದೀವಿ. ಇವ ಮಾಡಿದ್ರೆ ನಾನು ನಿಮಗೆ ನಮಸ್ಕಾರ ಮಾಡಬೇಕು, ನೀವು ನನಗೆ ಮಾಡಬಾರ್ದು. ಅಲ್ಲೇ ಒಂದು ಸ್ವಲ್ಪ ತಿಕ್ಕಾಟ ನಮಗೆ, ನೀವು ನಮ್ಮ ದೊಡ್ಡವರು, ನಾವು ಯಾಕೆ ಮಾಡಬಾರ್ದು ಅದು. ಕೂಸೆ ನಾ ಹೇಳ್ದಂಗೆ ಕೇಳಿ, ಇವಾಗ ಬೇಡ ಆಮೇಲೆ ಬೇಕಾದ್ರೆ ಮಾಡೋದು ಅಂತ ನಾನು ಹೇಳಿದೆ. ನಾನು ಮೊದಲನೇ ಡೈಲಾಗ್ ಹೇಳಬೇಕಾದ್ರೆ ನಾನು ನಮಸ್ಕಾರ ಮಾಡಲೇಬೇಕು, ಸಣ್ಣ ಪುಟ್ಟ ಪ್ರೀತಿ ಘರ್ಷಣೆ. ಕೊನೆಗೆ ಅವರು ದೂರದಲ್ಲಿ ನಿಂತ್ಕೊಂಡು, ದೂರದಿಂದ ನೀವು ನಮಸ್ಕಾರ ಮಾಡೋದಾದರೆ ನಾನು ತಗೋತೇನೆ ಅಂತ, ನಾನು ಹತ್ರದಿಂದ ಮಾಡಬೇಕು ಅಂತ. ಹಠ ಒಳ್ಳೇದಲ್ಲ ಕೂಸೆ, ಮುಗಿಸೋಣ ಶೂಟಿಂಗ್ ಶೋರ್ ಮಾಡೋಣ ಅಂತ. ಆಮೇಲೆ ಎಲ್ಲಿದ್ದರು ದೊಡ್ಡವರು ನಮಸ್ಕಾರ ಮಾಡಿದ್ರು ಅಂತ ಅವ್ರು ದೂರ ನಿಂತರು, ಅಲ್ಲಿಂದ ನಮಸ್ಕಾರ ಮಾಡಿದೆ, ಆಶೀರ್ವಾದ ಮಾಡಿದ್ರು.